ಆತ್ಮೀಯರೇ ನಮಸ್ಕಾರ, ನಾನು ಕಟೆ ಸುನಿ 76 ವೆಂಕಟಾಪುರ. ನಿನ್ನೆ ಜೆ ಪಿ ಸರ್ ಮಾರ್ಗದರ್ಶನದಲ್ಲಿ ಆನ್ಲೈನ್ ವಿಡಿಯೋ ಕೋರ್ಸ್ಗೆ ನಾನು ಜಾಯ್ನ್ ಆಗಬೇಕಾಗಿತ್ತು, ವಿಡಿಯೋ ಮೂಡ್ಗೆ ಬರಬೇಕಾಗಿತ್ತು. ನನ್ನ ಬಸ್ಸಲ್ಲಿ ಪ್ರಯಾಣ ಇರೋದರಿಂದ ಬರೋಕ್ಕೆ ಆಗಲಿಲ್ಲ. ಕೆಲವು ತಾವೇನು 3 ವಿಷಯಗಳ ಕೊಟ್ಟಿದ್ದಿರಲ್ಲ ಸಾರು, ಆ ವಿಷಯಗಳನ್ನ ನಾನು ಕೇಳಿಸ್ಕೊಂಡೆ. ಆ 3 ವಿಷಯಗಳು ಏನಪ್ಪ ಅಂತಂದರೆ, ನಾನು ಒಂದೊಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೋಷಣಾ ಕಲೆಯ ಮಹತ್ವ 1, 2ನೇದು ಶಿಸ್ತು ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಹಾಗೆ 3ನೇದು ಕಾಲು ಎಳೆಯಬೇಡಿ, ಕೈ ಹಿಡಿದು ಮೇಲಕ್ಕೆತ್ತಿ ಅಂತೇಳಿ. ಇವತ್ತು ನಾನು ಮೊದಲನೇ ವಿಷಯನ ಹೇಳೋಕ್ಕೆ ಹೊರಟಿದ್ದೀನಿ. ಏನಪ್ಪ ಅಂತಂದರೆ ಪೋಷಣಾ ಕಲೆಯ ಮಹತ್ವ. ಈ ಪೋಷಣಾ ಕಲೆಯ ಮಹತ್ವ ಅಂತಂದರೆ, ನಾವು ಹುಟ್ಟಿದಾಗಲಿಂದ ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮನ್ನು ಹೇಗೆ ರೀತಿಯಲ್ಲಿ ನಮ್ಮನ್ನ ಬೆಳೆಸಿರುವ ರೀತಿ ಆಗಿರ್ಬೋದು, ಹಾಗೆ ನಾವು ಬೆಳೆದುಕೊಂಡು ಅವರು ಬೆಳೆಸುವ ರೀತಿಯಲ್ಲಿ ನಾವು ಹೆಂಗೆ ಬೆಳೆದುಕೊಂಡು ಬಂದಿರ್ತೀವಿ, ಅದರ ಮಾರ್ಗದರ್ಶನ ಮೂಲಕ ನಮ್ಮ ಪೋಷಣೆ ನೀಡುತ್ತಾ ಬರ್ತಾ ಇರ್ತಾರೆ. ಯಾಕಂದರೆ ನಾವು ಕೂಡ ಅಷ್ಟೇ, ನಮ್ಮ ತಂದೆ ತಾಯಿಯರ ಮಾರ್ಗದರ್ಶನದಲ್ಲಿ ಅವರ ಪೋಷಣೆಯತ್ತ ನಾವು ಇವತ್ತು ಜೀವನದಲ್ಲಿ ನಮ್ಮ ಕೆಲಸಗಳಾಗಿರ್ಬೋದು, ನಮ್ಮ ಒಂದು ಯಾವುದೇ ಸಮಾಜದಲ್ಲಿ ನಾವು ಮಾಡ್ತಕ್ಕಂಥ ಇದಾಗಿರ್ಬೋದು. ಯಾಕಂದರೆ ಪೋಷಣೆ ಇಲ್ಲದೆ ನಾವು ಏನು ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಾವು ಕೂಡ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ಕೂಡ ನಾವು ಏನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊತೀವಿ ಅದು ಪೋಷಣೆ ಮೂಲಕ ನಾವು ನಮ್ಮ ಮಕ್ಕಳಿಗೆ ಕೊಡೋಕ್ಕೆ ಸಾಧ್ಯ. ಯಾಕಂದರೆ ಇವತ್ತಿನ ತಂತ್ರಜ್ಞಾನದಲ್ಲಿ ತುಂಬ ಕಾಲ ಬದಲಾಗಿದೆ. ಯಾಕಂದರೆ ಇವತ್ತು ಎಲ್ಲ ಮಕ್ಕಳು ಮೊಬೈಲ್ ನೋಡೋದಾಗಿರ್ಬೋದು, ಆಮೇಲೆ ಈ ಡ್ರಗ್ಸು ಸೀಕ್ರೆಟ್ ಸೇರುವ ಕಾಲೇಜ್ ಹುಡುಗರು ಆಗಿರ್ಬೋದು, ಇದನ್ನೆಲ್ಲ ನೋಡಿದರೆ ನಾವು ಇವತ್ತಿನ ದಿನದಲ್ಲಿ ನಾವು ಒಂದು ಪೋಷಕರಾಗಿ ನಾವು ಮಕ್ಕಳ ಮೇಲೆ ಒಂದು ನಿಗಾ ಇಟ್ಟು ಅವ್ರ ಮೇಲೆ ನಿಗಾ ಇಟ್ಟು ಅವ್ರನ್ನ ಒಂದು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗೋದು ನಮ್ಮೆಲ್ಲ ಜವಾಬ್ದಾರಿ ಆಗಿದೆ. ಹಾಗಾಗಿ ನಾವು ನೋಡಿ, ನಾವು ಓದುತ್ತಾ ಇದ್ದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಓದ್ತಾರೆ, ನಾವು ಬರಿತಾ ಇದ್ದರೆ ನಮ್ಮನ್ನು ನೋಡಿ ಬರಿತಾ ಇರ್ತಾರೆ. ಹಾಗೆ ನಾವು ಮೊಬೈಲ್ ನೋಡ್ಕೊಂತ ಕುಂತರೆ ಮಕ್ಕಳು ಮೊಬೈಲ್ ನೋಡ್ಕೊಂತ ಕುಂದಿರ್ತಾರೆ. ಹಾಗೆ ನಮ್ಮಲ್ಲಿ ನಾವೇನು ತೋರಿಸಿಕೊಡ್ತೀವಿ ಅದನ್ನು ಮಕ್ಕಳು ಮಾಡುವುದ ಸಾಧ್ಯತೆ ಹೆಚ್ಚು. ಹಾಗಾಗಿ ನಾನು ಈ ಮೂಲಕ ಹೇಳೋದೇನಂತಂದರೆ, ನಾವು ಒಳ್ಳೆ ಸಮಾಜದಲ್ಲಿ ಒಳ್ಳೆ ಜೀವನದಲ್ಲಿ ಮುನ್ನಡೆಸಬೇಕಂತಂದರೆ ನಮ್ಮ ಒಳ್ಳೆಯ ವ್ಯಕ್ತಿತ್ವ ಹಾಗೆ ಒಳ್ಳೆಯ ಮಾರ್ಗದರ್ಶನ ಮುಖ್ಯ. ಹಾಗಾಗಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ, ಇನ್ನು ಮುಂದೆ ಆದರೂ ಈ ವಿಡಿಯೋ ನಂತರ ನಮ್ಮ ಮಕ್ಕಳನ್ನು ನಾವು ಒಂದು ಸರಿದಾಗಿಯಲ್ಲಿ ಮುನ್ನಡೆಸೋಣಂತ ಈ ಸಂದರ್ಭದಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್ ವೆರಿ ಮಚ್.